ईश्वरौ गुरुरात्मेति मूर्तिभेदविभागिनी व्योमवद्व्याप्तदेहाय दक्षिणामूर्तये नमः। भयद जय, ಅದು ಇಂದಿನ ವಿಷಯ. ಕರ್ಮಯೋಗಿ ಜನಕ ಹೇಳುವ ಹಾಗೆ ದೇವರಿಗೂ ನಮಗೂ ಅಡ್ಡಲಾಗಿ ಇರುವುದೇ ಭಯ. ಭಯವನ್ನು ಮೀರಿದವನು ದೇವರಿಗೆ ಹತ್ತಿರವಾಗ್ತಾನೆ, ದೇವರಿಗೆ ಹತ್ತಿರವಾದವನು ಭಯವನ್ನು ಮೀರ್ತಾನೆ. ಹೇಗೆ ಬಂದರೂ ಅಡ್ಡಿಯಿಲ್ಲ. ಅಂತೂ ಭಯವೆನ್ನುವುದು ನಮಗೆ ಬರುವುದೇ ನಾವು ದೇವರಿಂದ ದೂರ ಆದಾಗ. ನಮ್ಮನ್ನು ಸುತ್ತಿ ಸುಳಿದು ಭಗವಂತ ಇದ್ದರೆ, ನಮಗೆ ಅದರ ಪ್ರಜ್ಞೆ ಇದ್ದರೆ ಭಯವೇ ಇಲ್ಲ. ಹಾಗೆ ಮುಕ್ತಿಗೂ ನಿರ್ಭಯತ್ವ ಬೇಕು, ಭಕ್ತಿಗೂ ಇಲ್ಲಿ ನಾವು ಚೆನ್ನಾಗಿ ಬದುಕಬೇಕು ಅಂದರೆ ಕೂಡ ನಿರ್ಭಯತ್ವ ಬೇಕು. ಮಹಾಸಾಧನೆಗಳು ಹೇಳುಗಳಿಂದ ಆಗೋದಿಲ್ಲ, ಧೀರರಿಂದ ಮಾತ್ರವೇ ಮಹಾಸಾಧನಗಳಾಗ್ತವೆ. ಇಲ್ಲಿ ಆಗಲಿ ಅಲ್ಲಿ ಆಗಲಿ, ಅಂದರೆ ಭೌತಿಕವಾದ ಸಾಧನಗಳಾದರೂ ಕೂಡ ನಿರ್ಭಯತ್ವ ಧೈರ್ಯ ಇರುವಂಥವರಿಂದಲೇ ಆಗ್ತದೆ. ಇನ್ನು ಮುಕ್ತಿಗೆ ಧೀರ ನೆಲದವನಿಗೆ ಅಲ್ಲಿ ಪ್ರವೇಶವೇ ಇಲ್ಲ. ಯಾಕಂದರೆ ಮುಕ್ತಿಯ ಪಥದಲ್ಲಿ ಒಬ್ಬನೇ ಸಾಗಬೇಕು, ಅಲ್ಲಿ ಯಾರೂ ಜೊತೆಗೆ ಬರೋದಿಲ್ಲ, ಅಂಗರಕ್ಷಕರನ್ನ ಇಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಒಬ್ಬನೇ ಸಾಗುವ ದಾರಿ ಇದು, ಏಕಾಂತ ಮಾರ್ಗ ಅದು. ನಮ್ಮೊಳಗಿನ ಸುಷುಮ್ನ ಮಾರ್ಗದಲ್ಲಿ ನಾವೇ ಪ್ರವೇಶ ಮಾಡಿ ಏಕಾಂಗಿಯಾಗಿ ಸಹಸ್ರಾರದವರೆಗೆ ಪರಮಾತ್ಮನವರೆಗೆ ನಾವು ಸಾಗಬೇಕಾಗ್ತದೆ. ಬರುವ ವಿಘ್ನಗಳನ್ನು ನಾವೇ ಮೀರಿ ನಿಲ್ಲಬೇಕಾಗ್ತದೆ. ಹಾಗಾಗಿ ಕ್ಷುರಸ್ಯ ಧಾರ ನಿಶಿತ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ. ಕತ್ತಿಯ ಧಾರೆಯ ಹಾಗೆ ನಿಶಿತವಾದ ಮಾರ್ಗ ಅದು, ದುರ್ಗಮವಾಗಿರ್ತಕ್ಕಂಥ ದಾರಿ ಅದು. ಅಲ್ಲಿ ಹೇಡಿಗೆ ಎಡೆಯೇ ಇಲ್ಲ, ಅಲ್ಲಿ ಧೀರ ಮಾತ್ರವೇ ಪ್ರವೇಶ ಮಾಡ್ತಾನೆ. ಹಾಗೆ ಇನ್ನೊಂದು ಉಪನಿಷತ್ತಿನ ವಾಣಿ ಕೂಡ ಹೇಳ್ತದೆ, ಅದೇನೆಂದರೆ ಇಂದ್ರಿಯಗಳನ್ನ ಸೃಷ್ಟಿ ಮಾಡುವಾಗಲೇ ಭಗವಂತ ಹೊರಮುಖವಾಗಿ ಸೃಷ್ಟಿ ಮಾಡಿದ. ಹಾಗಾಗಿ ಕಣ್ಣು ಹೊರಗಿನ ರೂಪವನ್ನು ನೋಡುತ್ತದೆ, ಆದರೆ ಒಳಗಿನ ಸ್ವರೂಪವನ್ನು ನೋಡೋದಿಲ್ಲ. ಕಿವಿಗೆ ಹೊರಗಿನ ಶಬ್ದ ಕೇಳುತ್ತದೆ, ಒಳಗಿನ ಓಂಕಾರನಾದ ಕೇಳೋದಿಲ್ಲ. ಮೂಗಿಗೆ ಹೊರಗಿನ ಸುಗಂಧ ದುರ್ಗಂಧಗಳು ಬರ್ತವೆ, ಆದರೆ ಪರಮಾತ್ಮನ ಪಾದ ತುಳಸಿಯ ಗಂಧ ಮೂಗಿಗೆ ಬರೋದಿಲ್ಲ. ಈ ನಾಲಿಗೆಗೆ ಹೊರಗಿನ ರುಚಿ ಅದ್ರ ಬಗ್ಗೆ ಆಸಕ್ತಿ ಬಹಳ, ಆದರೆ ಒಳಗಿರುವ ಅಮೃತ ಸಾಗರವನ್ನು ಆಸ್ವಾದನೆ ಮಾಡ್ತಾ ಇಲ್ಲ ನಮ್ಮ ನಾಲಿಗೆ. ಚರ್ಮಕ್ಕೆ ಹೊರಗಿನ ಸ್ಪರ್ಶ ಬರ್ತಾ ಇದೆ ಬೇಡದಿರೋದು, ಆದರೆ ಒಳಗಿನ ಪರಮಾತ್ಮನ ಅತ್ಯಂತ ಹಿತವಾದ ಸ್ಪರ್ಶ ಚರ್ಮಕ್ಕೆ ಬರ್ತಾ ಇಲ್ಲ. ಏನು ಕಾರಣ ಅಂದರೆ ಇಂದ್ರಿಯಗಳನ್ನು ದೇವರು ಸೃಷ್ಟಿ ಮಾಡುವಾಗಲೇ ಹೊರಮುಖವಾಗಿ ಸೃಷ್ಟಿ ಮಾಡಿದ. ಪರಾಂಚಿ ಖಾನಿ ವಿತರಣ ಸ್ವಯಂಭೂ, ಹೊರಮುಖವಾಗಿ ಸೃಷ್ಟಿ ಮಾಡಿದ. ಆ ಸೃಷ್ಟಿ ಮಾಡಿದ ಅನ್ನೋ ವಿಷಯಕ್ಕೆ ಬಳಸಿದ ಪದ ವಿತರಣತ್ ಅಂತ, ಅಂದರೆ ಹಿಂಸೆ ಮಾಡಿದ ಅಂತ ಅರ್ಥ ಬರ್ತದೆ ಅದಕ್ಕೆ. ನಿಜವಾಗಿ ಅದೊಂಥರ ಹಿಂಸೆ ಇಂದ್ರಿಯಗಳಿಗೆ, ಯಾವಾಗಲೂ ಬಹಿರ್ಮುಖವಾಗಿರ್ತವಲ್ವವು, ನಮಗೂ ಹಿಂಸೆ ಅದು. ನಾಯಿ ನಾಲಗಿನ ಹೊರಚಾಚಿ ಅದು ಅಂದರೆ ಒಂಥರಹ ಒಂದು ರೀತಿಯ ಕ್ರಿಯೆಯನ್ನು ಮಾಡ್ತಾ ಇರ್ತದೆ ಅದು. ಅಂದರೆ ಆ ಥರ ಮನುಷ್ಯನು ಕೂಡ ಅಂತ, ಸದಾ ಬಹಿರ್ಮುಖವಾಗಿ ಹೊರಗಿಂತ ಕೇಳ್ತಾ ನೋಡ್ತಾ ಮಾಡ್ತಾ ಅಲ್ಲೇ ಮುಳುಗಿರ್ತಾನೆ ಯಾವಾಗಲೂ. ತಸ್ಮಾತ್ ಪರಾನ್ ಪಶ್ಯತಿ ಅಂತರಾತ್ಮನ್. ಇಂದ್ರಿಯಗಳು ಬಹಿರ್ಮುಖವಾಗಿ ಸೃಷ್ಟಿಯಾಗಿದ್ದರಿಂದ ಹೊರಗಿನದನ್ನು ನೋಡ್ತವೆ ಇಂದ್ರಿಯಗಳು, ಒಳಗಿನದನ್ನು ನೋಡೋದಿಲ್ಲ. ನೋಡುವ ಕಣ್ಣು ನೋಡುವವನನ್ನು ನೋಡುವುದಿಲ್ಲ, ಕೇಳುವ ಕಿವಿ ಕೇಳುವವನ ಸದ್ದನ್ನು ಕೇಳೋದಿಲ್ಲ. ತಮ್ಮ ಹಿಂದೆ ಏನಿದೆ ಅಂತಲೇ ಗೊತ್ತಿಲ್ಲ, ಮುಂದಿರೋದು ಮಾತ್ರ ಗೊತ್ತು, ಅದು ಸರಿ ಗೊತ್ತಿಲ್ಲ ಹೀಗಿದೆ. ಹಾಗಾಗಿ ನಾ ಅಂತರಾತ್ಮನ ಕಾಣ್ತಾ ಇಲ್ಲ, ಬರೇ ಹೊರಗಿನದನ್ನು ಮಾತ್ರ ಕಾಣ್ತಾ ಇವೆ. ಕಶ್ಚಿತ್ ಧೀರ ಪ್ರತ್ಯಗಾವೃತ್ತ ಚಕ್ಷು, ಪ್ರತ್ಯಗಾತ್ಮಾನ ಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವ ಮಿಚ್ಚನ್. ಯಾರೋ ಒಬ್ಬ ಸಾವಿರಕ್ಕೊಬ್ಬ, ಲಕ್ಷಕ್ಕೊಬ್ಬ, ಯುಗಕ್ಕೊಬ್ಬ, ಜಗಕ್ಕೊಬ್ಬ ಅಂಥವನು, ಅವನಂಥವನು ಧೀರ, ಧೀರನಾದವನು, ಹೇಡಿಯಲ್ಲ, ಅತಿ ಧೀರನಾದವನು. ಆವೃತ್ತ ಚಕ್ಷು, ಅವನು ತನ್ನ ಕಣ್ಣನ್ನು ಹಿಂದಿರುಗಿಸ್ತಾನೆ. ರಮಣ ಮಹರ್ಷಿಗಳ ಕಣ್ಣು ನೋಡಬೇಕು ನೀವು, ಅವರ ಶರೀರ ಇದೆಯಲ್ಲ, ಶರೀರದ ಫೋಟೋ ನೀವು ಗಮನಿಸಬೇಕಾದ್ರೆ ಕೊನೆಯ ದರ್ಶನ ರಮಣ ಮಹರ್ಷಿಗಳಿದ್ದು, ಕಣ್ಣು ಹಿಂದೆ ತಿರುಗಿದೆ ಅಲ್ಲಿ.
ಆವೃತ್ತ ಚಕ್ಷು ತನ್ನ ಇಂದ್ರಿಯಗಳನ್ನ ಒಳಮುಖವಾಗಿ ಮಾಡಿಕೊಂಡು ಪ್ರತ್ಯಗಾತ್ಮನ ಮೇಕ್ಷಿತ್ರ ಪ್ರತ್ಯಗಾತ್ಮನ ನೋಡ್ತಾನೆ. ಅಮೃತತ್ವ ಮಿಚ್ಚನ್, ಅವನಿಗೆ ಅಮೃತತ್ವದ ಬಯಕೆ, ಅವನಿಗೆ ಅಮೃತತ್ವ ಬೇಕು. ಅಮೃತತ್ವ ಬೇಕು ಅಂದರೆ ಒಳಮುಖವಾಗಬೇಕು ಮನುಷ್ಯ, ಅಂತರ್ಮುಖನಾಗಬೇಕು, ಒಳಗಿನ ಪ್ರಪಂಚವನ್ನು ಕಾಣಬೇಕು. ಅದಕ್ಕೆ ಕಣ್ಣನ್ನು ತಿರುಗಿಸ್ಕೊಳ್ಳಿಕ್ಕೆ ಗೊತ್ತಿರಬೇಕು, ಇಂದ್ರಿಯಗಳನ್ನು ಅಂತರ್ಮುಖ ಮಾಡ್ಕೊಳ್ಳಿಕ್ಕೆ ಗೊತ್ತಿರಬೇಕು. ಅದು ಧೀರನಿಗೆ ಮಾತ್ರ ಸಾಧ್ಯ, ಕೇಳಿಗೆ ಸಾಧ್ಯ ಇಲ್ಲ. ಹಾಗಾಗಿ ಜನಕ ಹೇಳಿದ್ದು, ನೀನು ಭೀತನಾಗಬಾರದು, ಪ್ರೀತನಾಗಬೇಕು. ಪ್ರೀತಿಯಿಂದ ಭಗವಂತನಿಗೆ ಹತ್ತಿರ ಹೋಗ್ತೀಯ, ಭೀತಿಯಿಂದ ಅಲ್ಲ. ಭೀತಿ ತಡೆ, ಇದು ಅದು ಅಡ್ಡ, ಅದು ಭೀತಿ ಎನ್ನುವುದು. ನಾವು ಇದೇ ಪ್ರಕರಣದಲ್ಲಿ ಪ್ರಹ್ಲಾದನ ಉದಾಹರಣೆಯನ್ನು ಕೊಟ್ಟಿದ್ದು. ಹಿರಣ್ಯಕಶಿಪುವಿನ ಮಗ, ಪುಟ್ಟ ಮಗು ಪ್ರಹ್ಲಾದ. ಅದಕ್ಕೆ ಎಳವೆಯಿಂದಲೇ ಏನು, ಗರ್ಭದಿಂದಲೇ ಹರಿಭಕ್ತಿ ಆ ಶಿಶುವಿಗೆ. ಅಪ್ಪ ಹರಿವೈರಿ, ಮಗ ಹರಿಪ್ರಿಯ, ಹರಿಭಕ್ತ, ಹರಿಪ್ರೇಮಿ. ಹಾಗಾಗಿ ಗುರುಕುಲದಲ್ಲಿ ಗುರುಗಳು ಏನು ಹೇಳಿಕೊಟ್ರು, ಇವನು ಓ ನಮೋ ನಾರಾಯಣಯ್ಯ ಅಂತ ಹೇಳ್ತಾ ಇದ್ದಾನೆ. ಅವರು ಯಾವ ಸುದ್ದಿ ತೆಗೆದ್ರು, ಇವನು ಮಾತ್ರ ಹರಿಯ ವಿಷಯವನ್ನೇ ತೆಗಿತಾ ಇದ್ದ. ಭಾಳ ಪ್ರಯತ್ನ ಪಟ್ಟರಂತೆ ತಿದ್ದಲಿಕ್ಕೆ, ಅವನನ್ನು ತಿದ್ದಲಿಕ್ಕೆ ಆಗದೇ ಇದ್ದಾಗ ಸ್ವಲ್ಪ ದಂಡಿಸಿದರು, ಆದರೂ ತಿದ್ದಲಿಲ್ಲ. ಇವನು ಜೊತೆಗಿರೋನು ಕೂಡ ಅವ್ರ ಪ್ರಕಾರ ಕೆಡಿಸ್ತಾ ಇದ್ದ. ಯಾರ ಪ್ರಕಾರ, ಗುರುಗಳ ಪ್ರಕಾರ ಕೆಡಿಸ್ತಾ ಇದ್ದ. ನಿಜವಾಗಿ ಅವನು ಎಲ್ಲರಲ್ಲೂ ಹರಿಭಕ್ತಿಯನ್ನು ಉಂಟು ಮಾಡ್ತಾ ಇದ್ದ ತನ್ನ ಜೊತೆಗಾರರಲ್ಲಿ. ಹಾಗಾಗಿ ಗುರುಕುಲದಿಂದ ಮರಳಿಸಿದರು ಅವನನ್ನು. ಅಪ್ಪನೆಂಬ ರಾಕ್ಷಸ ನಾಯಕನ ಬಳಿಗೆ, ನಿಜವಾಗಿಯೂ ರಾಕ್ಷಸನೇವನು, ರಾಕ್ಷಸರ ನಾಯಕನೇವನು, ಅಂತ ಕ್ರೂರಿಯವನು, ರಕ್ತ ಪಿಪಾಸು ಹಿರಣ್ಯಕಶಿಪು ಅಂದರೆ. 100 ವರ್ಷ ತಾಯಿ ಗರ್ಭದಲ್ಲಿದ್ದಂತೆ ಅವನು, ಹುಟ್ಟುವಾಗ ಪ್ರಪಂಚದಲ್ಲಿ ತಲ್ಲಣವಾಯಿತು, ಇಡೀ ಪ್ರಪಂಚಕ್ಕೆ ಅಪಶಕುನಗಳಾದವು, ಅಂಥ ಅನಿಷ್ಟ ಪಿಂಡ ಅದು, ಹುಟ್ಟುವಾಗಲೇ ಹಾಗಿದ್ದ ಅವನು. ಹಾಗಾಗಿ ಜೀವನವಿಡೀ ಅವರಿವರನ್ನು ಪೀಡಿಸಿ ಬದುಕಿದ್ದು, ಅವರಿವರ ರಕ್ತ ಹೇರಿ ಮಾಂಸತೆಯಿಂದ ಬದುಕಿದ್ದವನು. ಅವನ ಬಳಿಗೆ ಈ ಮಗು ಹೋಗ್ತದೆ. ಅವನು ಮೊದಲು ಹೇಳಿದ, ಪ್ರೀತಿಯಿಂದ ಹೇಳಿದ, ಎಷ್ಟಂದ್ರೆ ಮಗ ಅಲ್ವಾ, ಕೇಳಲಿಲ್ಲ. ತನ್ನ ತೊಡೆ ಮೇಲೆ ಕುಳಿತು ಮಗು ಹರಿನಾಮವನ್ನು ಎತ್ತುವಾಗ ತೊಡೆಯಿಂದ ಕೆಳಗೆ ಬಿಸಾಕಿದ್ದಂತೆ ಮಗುವನ್ನು. ಮಗುವಿಗೆ ಭಯವಾಗಲಿಲ್ಲ, ಅಪ್ಪ ಗದರಿಸಿದ್ರೆ ಭಯವಾಗಲಿಲ್ಲ, ಬೆದರಿಸಿದ್ರೆ ಭಯವಾಗಲಿಲ್ಲ, ಅಪ್ಪ ಬೈದರೆ ಬಡಿದರೆ ಭಯವಾಗಲಿಲ್ಲ, ಎತ್ತಿ ನೆಲಕ್ಕೆ ಎಸೆದರೆ ಅಪ್ಪಳಿಸಿದರೆ ಭಯವಾಗಲಿಲ್ಲ. ಅಪ್ಪ ಕೊಲ್ಲಿಸುವ ಪ್ರಯತ್ನ ಮಾಡ್ತಾನೆ, ಭಟರು ಶಸ್ತ್ರಪ್ರಹಾರಗಳನ್ನು ಮಾಡ್ತಾರೆ ಅವನ ಮೇಲೆ, ಭಯವಾಗಲಿಲ್ಲ. ಆಗಲೂ ಬೆಂಕಿಗೆ ಹಾಕ್ತಾರೆ, ಭಯವಾಗಲಿಲ್ಲ. ನೀರಿಗೆ ಹಾಕ್ತಾರೆ, ಭಯವಾಗಲಿಲ್ಲ. ಪರ್ವತಾಗ್ರದಿಂದ ತಳ್ಳುತ್ತಾರೆ ಅವನನ್ನು, ಭಯವಾಗಲಿಲ್ಲ. ನಮಗೆ ಮನಸ್ಸಲ್ಲಿ ನೆನೆಸಿದ್ರೆ ಭಯ ಆಗ್ಬೋದು, ಪರ್ವತಾಗ್ರ ಅಲ್ಲಿಂದ ತಳ್ಳೋದು ನೆನೆಸಿದ್ರೆ ಸಾಕು ಅಂತ. ಈ ಜೈನದಲ್ಲಿ ಗಾಜಿನ ಸೇತುವೆಗಳನ್ನು ಮಾಡಿದರು ನಡುವೆ, ಸೇತುವೆ ಗಾಜಿಂದು, ಭಾಳ ಅಪಾಯಕಾರಿ ಅದು. ಯಾಕೆಂದರೆ ಕೆಳಗಡೆ ನೋಡಿದರೆ, ಸೇತುವೆ ಮೇಲೆ ಹಿಡ್ಕೊಂಡು ಹೋಗ್ಬೇಕಿದ್ರೆ ಕೆಳಗಡೆ ನೋಡಿದರೆ, ಕೆಳಗಡೆ ಪ್ರಪಾತ ಇರ್ತದಲ್ವ, ಅವನಿಗೆ ನಡೆಯೋಕ್ಕೆ ಬರೋದಿಲ್ಲ ಆಮೇಲೆ ಅಂತ. ಹರಿಯೋದೇ ದಾರಿ ಬೇರೆ, ಅಂದರೆ ಅವನಿಗೆ ಅಂಬೆಗಾಲಿಟ್ಟೆ ಹೋಗಬೇಕು ಅವನು ಅಂತ, ಅಷ್ಟು ಹೆದರಿಕೆ ಆಗ್ತದೆ ಅಂತ. ಹೆಲಿಕಾಪ್ಟರ್ಗಳಲ್ಲಿ ಈಗ ಇತ್ತೀಚೆಗೆ ಬರ್ತಾರೆ, ಹೆಲಿಕಾಪ್ಟರ್ಗಳಲ್ಲಿ ಕೆಳಗಡೆ ಗ್ಲಾಸ್ ಕವರ್ ಮಾಡಿರ್ತಾರೆ. ಈಗ ನೋಡಿದರೆ ಕೆಳಗೆ ಪದಳ ಕಾಣ್ತದೆ ಅಲ್ಲಿ ಅಂತ, ಕಾಲು ನಡುಗಬೇಕು ಅಂತ. ಆದರೆ ಪರ್ವತಾಗ್ರದಿಂದ ಕೆಳಗೆ ನೂಕಿದ್ರು ಕೂಡ ಅವನಿಗೆ ಭಯವಾಗಿರಲಿಲ್ಲ, ವಿಷ ಕುಡಿಸಿದ್ರು ಭಯವಾಗಿರಲಿಲ್ಲ, ಆನೆಗಳನ್ನು ತುಳಿಸಿದ್ರು ಭಯವಾಗಿರಲಿಲ್ಲ. ಹಾಗಾಗಿ ಬೇಗ ಅವನು ಭಗವಂತನಿಗೆ ಹತ್ತಿರವಾದ. ಆ ನಿರ್ಭಯತ್ವ ಪ್ರಹ್ಲಾದ, ಹ್ಲಾದ ಅಂದರೆ ಖುಷಿ, ಪ್ರಹ್ಲಾದ ಅಂದರೆ ಅತಿಶಯವಾದ ಖುಷಿ. ಯಾರ್ಯಾರು ಹರಿಯನ್ನು ನೋಡಿದಾರೋ ಅವರೆಲ್ಲ ಹೇಳ್ತಾರೆ ಅಲ್ಲಿ ಅತಿಶಯವಾದ ಖುಷಿ ಇದೆ. ನಾವೇನು ಪ್ರಪಂಚದಲ್ಲಿ ಖುಷಿ ಅಂತ ಪಡ್ತೇವೋ, ಈ ಖುಷಿಯ 1000 ಪಾಲು ಮಿಗಿಲಾದ, 1,00,000 ಪಾಲು, 1,00,000,000 ಪಾಲು ಮಿಗಿಲಾದ ಖುಷಿ ಇದೆ ಅಂತ ಹೇಳ್ತಾರೆ. ಆ ಖುಷಿಯಲ್ಲಿದ್ದ ಅವನು ಪ್ರಹ್ಲಾದ ಅಂತ ಅರ್ಥ ಆಗಿ, ಪ್ರಕೃಷ್ಟವಾದ ಹ್ಲಾದ. ನಾವೇನು ಪ್ರಪಂಚದಲ್ಲಿ ಖುಷಿ ಅಂತ ಪಡ್ತೇವೋ, ಆ ಖುಷಿ ಒಂದು ಬಿಂದುವಾದರೆ ಸಿಂಧುವಿನಷ್ಟು, ಅಷ್ಟು ಖುಷಿ ಅವನಿಗೆ, ಪ್ರಹ್ಲಾದನಿಗೆ. ಯಾಕೆಂದರೆ ಅವನು ಕಣ್ಣೊಳಗೆ, ಕಣ್ಮುಂದೆ ಅಂದರೆ ತಪ್ಪಾಗ್ತದೆ, ಕಣ್ಣೊಳಗೆ ಭಗವಂತನಿದ್ದ. ಯಾವಾಗಲೂ ನೋಡಿ ಅವನು ಯಾವುದೋ ಆನಂದದಲ್ಲಿ ಇರ್ತಿದ್ದ, ಆನಂದಕ್ಕೆ ಭಂಗ ಬರಲಿಲ್ಲ. ಬೆಂಕಿಯಲ್ಲಿ ಬಿಡುವಾಗಲೂ ಕೂಡ ಅವನ ಕಣ್ಣಲ್ಲಿ ಅದೇ ಹರಿಯ ರೂಪ, ಅಮೃತದ ರೂಪ ಅದು. ಹಾಗಾಗಿ ಬೆಂಕಿ ಉರಿಕೊಡಲಿಲ್ಲ, ವಿಷವೂ ಉರಿಕೊಡಲಿಲ್ಲ, ಶಸ್ತ್ರಗಳು ಅವನಿಗೆ ಉರಿಯನ್ನು ನೋವನ್ನು ಕೊಡಲಿಲ್ಲ. ಯಾವ ಬಗೆಯ ಮೃತ್ಯು ಪ್ರಯತ್ನಗಳು ಕೂಡ ಅವನ ಮೇಲೆ ಯಾವ ಆಪತ್ತನ್ನು ಕೂಡ, ಒಂದು ಸಣ್ಣ ಒಂದು ತ್ರುಟಿಯನ್ನು ಕೂಡ ಅವನಿಗೆ ಉಂಟು ಮಾಡಲಿಲ್ಲ.
ನಿರ್ಭಯವಾಗಿದ್ದ ಅವನು. ಇದಾದರೂ ಕೂಡ ಒಪ್ಪೋದು ಯಾರೋ ಕೆಲವರು ಆಗಿರ್ತಾರೆ. ಇಲ್ಲಿಂದ ಮುಂದಿನದು ನಿಜವಾದ ಇದನ್ನು ಉದಾಹರಣೆ ಕೊಟ್ಟಿದ್ದಾನೆ ಇದೇ ಪ್ರಕರಣದಲ್ಲಿ. ಇಲ್ಲಿಂದ ಮುಂದಿನದನ್ನು ನೋಡಬೇಕು. ತಂದೆ ಮಗದನ್ನು ಕೇಳ್ತಾನೆ, ಎಲ್ಲಿದ್ದಾನೆ ನಿನ್ನ ಹರಿ? ಎಲ್ಲೆಡೆ ಇದ್ದಾನೆ, ಅಣುರೇಣು ತೃಣ ಕಾಷ್ಟಗಳಲ್ಲಿ, ಜಗತ್ತಿನಾದ್ಯಂತ ಸಕಲ ಜೀವಗಳಲ್ಲಿ, ಸಕಲ ವಸ್ತುಗಳಲ್ಲಿ, ಮೇಲೆ ಕೆಳಗೆ ಒಳಗೆ ಬೆಳೆ ಸುತ್ತಲೆತ್ತಲು, ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿ ಎಂದು ನಮಗೆ ಅತಿ ಪ್ರಿಯವಾದ ಕಗ್ಗದು. ಧೂಲಿಕಣ ಭೂಗೋಲ ರವಿಚಂದ್ರ ತಾರೆಗಳ ಚಾಲಿಪದು ಬಿಡುಕೊಡದೆ ಮಂಕುತಿಮ್ಮ, ಮೇಲೆ ಕೆಳಗೆ ಒಳಗೆ ಬಳಿ ಸುತ್ತಲೂ ಎತ್ತೆತ್ತಲು, ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿ ಎಂದು ಒಂದು ವಿದ್ಯುತ್ ಪ್ರವಾಹ ಕರೆಂಟ್ ಹಾಗೆ ಆಗ್ತದೆ. ಅದನ್ನು ಕಂಡವರಿಗೆ ಅವ್ರು ಕಂಡವರನ್ನ ನೀವು ಅವರ ಪ್ರತಿಕ್ರಿಯೆಗಳು ನೋಡಬೇಕು ಅಂತ. ನಿಜವಾದ ಧ್ಯಾನಗಳು ಧ್ಯಾನವನ್ನು ಗಮನಿಸ್ಬೇಕು. ನೀವು ಧ್ಯಾನ ಮಾಡುವಾಗ ಇದ್ದಕ್ಕಿದ್ದಾಗೆ ಕರೆಂಟ್ ಹೊಡೆದಾಗೆ ಮಾಡ್ತಾ ಇರ್ತಾರೆ ಮಧ್ಯ ಮಧ್ಯದಲ್ಲಿ ಅವರು. ಅದ್ಯಾಕೆಂದರೆ ಅದು ಹಾಗೆ ಮಾಡಿಸ್ತದೆ ಅದು ಅಂತ. ಈ ಕರೆಂಟಿನ ಕಿಂತ ಎಷ್ಟೋ ಮೇಲಿನ ಕರೆಂಟ್ ಅದು, ಎಷ್ಟೋ ಉತ್ಕೃಷ್ಟವಾಗಿರ್ತಕ್ಕಂಥ ಕರೆಂಟ್ ಅದು. ಇದು ಕೊಲ್ಲುವ ಕರೆಂಟ್, ಅದು ಅಮೃತ ಆ ಕರೆಂಟ್ ಅದು. ಹಾಗೆ ವಿದ್ಯುಲ್ಲಹರಿ ಒಂದು ಮೇಲೆ ಕೆಳಗೆ ಒಳಗೆ ಬಳಿ ಸುತ್ತಲೂ ಎತ್ತೆತ್ತಲು, ಮೂಲೆ ಮೂಲೆಯಲ್ಲಿ ಏನ್ಮಾಡ್ತಾ ಇದೆ ಅಂದರೆ, ಧೂಲಿಕಣ ಭೂಗೋಲ ರವಿಚಂದ್ರ ತಾರೆಗಳ ಚಾಲಿಪದು ಬಿಡುಕೊಡದೆ, ಎಲ್ಲವೂ ಚಲಿಸ್ತಾ ಇದ್ದಾವಲ್ವ ಪ್ರಪಂಚ ಅಂದರೆ ಹಾಗೆ ಎಲ್ಲವೂ ಚಲಿಸ್ತಾ ಇದ್ದೇವೆ. ಸೂರ್ಯನೂ ಚಲಿಸ್ತಾ ಇದ್ದಾನೆ, ಚಂದ್ರನೂ ಚಲಿಸ್ತಾ ಇದ್ದಾನೆ, ಭೂಮಿಯೂ ಚಲಿಸ್ತಾ ಇದೆ, ಎಲ್ಲ ಗ್ರಹಗಳು ಚಲಿಸ್ತಾ ಇದ್ದಾವೆ, ಎಲ್ಲ ಚಲನೆ ಇಲ್ಲಿ ಚಲನೆ. ಸರಿ, ಚಾಲನೆ ಯಾರು ಚಲಿಸುವಂತೆ ಮಾಡ್ತಾ ಇರೋದು ಯಾರು? ಫ್ಯಾನ್ ತಿರುಗಬೇಕಾದ್ರೆ ಕರೆಂಟ್ ಬೇಕು, ಭೂಮಿ ತಿರುಗಬೇಕಾದ್ರೆ ಏನು ಬೇಕು? ಅದಕ್ಕೂ ಅದೇ ಬೇಕು. ಅದು ಈ ಕರೆಂಟ್ ಅಲ್ಲ, ಚಿಲ್ಲರೆ ಕರೆಂಟ್ ಅಲ್ಲ, ತುಂಬ ದೊಡ್ಡ ಕರೆಂಟ್ ಬೇಕಾಗ್ತದೆ ಅದಕ್ಕೆ. ಸೂರ್ಯ ತಿರುಗಬೇಕಾದ್ರೆ ಅದೇ ಅದು, ಮೇಲೆ ಕೆಳ ಗೊಳ್ಳೆಗೆ ಬಳಿ ಸುತ್ತಲೆತ್ತೆತ್ತಲು, ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿ ಎಂದು. ಧೂಲಿಕಣದಿಂದ ಶುರು ಮಾಡಿ, ಧೂಲಿಕಣ ಭೂಗೋಲ ರವಿಚಂದ್ರ ತಾರೆಗಳ ಚಾಲಿಪದು ಬಿಡುಕೊಡದೆ ಮಂಕುತಿಮ್ಮ ಅಂಥದ್ದು. ಹಾಗಾಗಿ ಅವನು ಹೇಳ್ತಾನೋದು ಎಲ್ಲ ಕಡೆ ಇದೆಯಲ್ಲಪ್ಪ, ಎಲ್ಲೆಲ್ಲಿದ್ದೆ, ಈ ಕಂಬದಲ್ಲಿದೆಯಾ, ಈ ಕಂಬದಲ್ಲಿದೆಯಾ, ಅವನು ಅಲ್ಲೇ ಇದ್ದಾನೆ ಇನ್ನು, ಅವನು ಕಂಬದಲ್ಲಿದ್ದಾನೆ. ದೇವರೆಲ್ಲ ಕಡೆ ಇದ್ದರೂ ಕೂಡ ಅವನು ಅಲ್ಲಿಂದ ಮುಂದಕ್ಕೆ ಬಂದಿಲ್ಲ. ಇದೆಯಪ್ಪ ತೋರು ತೋರಿ ಕಂಬದೊಳಗ ಮಾರಮಣ ನಿಂದೆಂಬ ಕೀಟವ ಹೊಡವೆ ಅಂದ್ರಂತ ಹಿರಣ್ಯಕಶಿಪು ಯಕ್ಷಗಾನದ ಪದ ಇದು. ತೋರು ತೋರಿ ಕಂಬದೊಳಗ ಮಾರಮಣ ನಿಂದೆಂಬ ಕೀಟವ ಹೊಡವೆ ಹಾಗನ್ಕೊಟ್ಟಿದ್ದ ನಾವು. ಮಾರಮಣ ನಿಂದೆಂಬ ಹೆಸರೇ ಮಾರಮಣ ಅಂತ, ಅಷ್ಟು ದೊಡ್ಡವನವನು. ಮಾರಮಣ ನಿಂದೆಂಬ ಕೀಟವ ಹೊಡವೆ ತೋರು ತೋರಿ ಕಂಬದೊಳಗೆ ತೋರಿಸಿದವನು. ಇಲ್ಲಿ ನಾನು ನೋಡಬೇಕಾದ್ರೆ ಹೋಗಿ ಆ ಕಂಬಕ್ಕೆ ಹೊಡೆದ, ಕಂಬ ಹೊಡೆಯಿತು. ಅಲ್ಲಿಂದ ಜಗತ್ಪಾಲಕ ಶಕ್ತಿ ಹೊರಗೆ ಬಂತು, ಜಗದ್ರಕ್ಷಕ ಶಕ್ತಿ, ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂಥ, ಇಡೀ ಪ್ರಪಂಚವನ್ನು ಕೆಲವು ಸಾರಿ ಉಪ್ಪಿನಕಾಯಿಯಾಗಿ ಅಪೋಷಣ ತಗೊಳ್ಳುವಂಥ, ಇಡೀ ಪ್ರಪಂಚಕ್ಕೆ ಬದುಕನ್ನು ಕೊಡುವಂಥ ಆ ಶಕ್ತಿ ಅಲ್ಲಿಂದ ಹೊರಗೆ ಬಂತು. ಆಗ ಅದು ಯಾಕೆ ಹೊರಗೆ ಬಂತಂತಂದರೆ, ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ, ಪ್ರಹ್ಲಾದನ ಮಾತು ಸುಳ್ಳಾಗಬಾರದು, ತನ್ನ ಭೃತ್ಯನ ತನ್ನ ಸೇವಕನ ಮಾತು ಸುಳ್ಳಾಗಬಾರದು, ಅವನ ಮಾತನ್ನು ಸತ್ಯ ಮಾಡಬೇಕು. ನೀವು ನಂಬಿದ್ರೆ ಆಗೋದು ಹೀಗೆ, ಪೂರ್ತಿ ನಂಬಿದರೆ ನಿಮ್ಮ ಮಾತನ್ನು ಸತ್ಯ ಮಾಡೋದಕ್ಕೆ ಅವನು ಪ್ರಪಂಚವನ್ನೇ ಪರಿವರ್ತನೆ ಮಾಡ್ತಾನೆ. ಇದೆ ಅಂದರೆ ಇದೆ ಅಂತ ಕೊಕ್ಕಣದ ಮಹಾಬಲೇಶ್ವರನ ಬಗ್ಗೆ ಹೇಳ್ತಾರೆ, ಹಿರೇಭಟ್ರು ಅಂತ ಹೆಸರಲ್ಲಿ ಪ್ರಧಾನವಾಗಿ ಪೂಜೆ ಮಾಡೋರಿಗೆ. ಈಗ ಇರು ಹಿರೇಭಟ್ರಿಗಂತ ಎರಡು ಮೂರು ತಲೆಮಾರು ಹಿಂದಿನ ಮಾತು ಅದು. ಅವರು ಯಾರು, ಅವರು ಒಬ್ಬ ಬ್ರಿಟಿಷ್ನವನು ಬಂದಾಗ ಅವರಿಗೆ ಪ್ರಸಾದ ಕೊಡ್ತಾರೆ, ಕೂದಲಿತ್ತು ಪ್ರಸಾದದಲ್ಲಿ, ಉದ್ದ ಕೂದಲಿತ್ತು. ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾರೆ, ಬೇಡ ಬಿಡಿ ಅದೆಲ್ಲ ಇಲ್ಲಿ. ಓ, ನಿಮ್ಮ ಮಹಾಬಲೇಶ್ವರನಿಗೆ ಜಡೆ ಇದೆಯಾ, ಕೂದಲಿದೆಯಾ ಅಂತ ಕೇಳ್ತಾನೆ ಅವನು. ಆಂಗ್ಲ ಬೇಕು ಅಂತ ಕೇಳಿದ್ರು ಛೇಡ್ಸೋದಕ್ಕೆ, ಕೂದಲು ಎಲ್ಲಿಂದ ಬಂತು ಅಂತ ಅವನ ಪ್ರಶ್ನೆ. ಇದೆ ತೋರಿಸಿ, ತೋರಿಸ್ತೇನೆ. ಅವ್ರು ತೋರಿಸ್ತಾರೆ ಕೂದಲನ್ನು ಅಂತ, ಮಹಾಬಲೇಶ್ವರನ ಜಡೆಯಲ್ಲಿ ನಿಜವಾದ ಕೂದಲನ್ನು ತೋರಿಸ್ತಾರೆ ಹಿರೇಭಟ್ರು ಆಗಿನ ಕಾಲದವರು, ಆಂಗ್ಲರ ಕಾಲ, ಬ್ರಿಟಿಷರ ಕಾಲ. ನೋಡಿದ ಕೂಡ ಸತ್ತೋದ್ನಂತ
ಬದುಕಲೇ ಇಲ್ಲ ಆಮೇಲೆ. ಹಾಗೆ ಸತ್ಯಂ ವಿಧಾತು ನಿಜವೃತ್ಯ ಭಾಷಿತಂ, ಮಾತನ್ನು ಸತ್ಯ ಮಾಡಬೇಕು ತನ್ನವನು ತನ್ನ ಸೇವಕ. ಹಿರಣ್ಯಕಶಿಪು ಮಗ ಹೋದಲು ತನಗೆ ಮಗ ಹೋದು ತನ್ನ ಭಾವ ಇದೆ ಅಲ್ಲಿ. ಸತ್ಯವೇ ಅದು, ಸುಳ್ಳಲ್ಲ, ಕಂಬದೊಳಗೆ ಅವನಿದ್ದಾನೆ. ಆದರೆ ಇವನಿಗೂ ಸತ್ಯವಾಗಿ ಕಾಣಬೇಕು ಅದು. ಈ ಅಪ್ಪನೆಂಬ ಪರಮ ಹರಿವೈರಿಗೂ ಮಗನ ಮಾತು ಸುಳ್ಳಲ್ಲ, ಸತ್ಯ ಅಂತ ಅನ್ನಿಸ್ಬೇಕು. ಮಗನ ಸಿದ್ಧಾಂತವೇ ನಿಜ, ತನ್ನ ಸಿದ್ಧಾಂತ ಸುಳ್ಳು ಅಂತ ಅವನಿಗೆ ಗೊತ್ತಾಗಬೇಕು ಸಾಯೋಕ್ಕಿಂತ ಮುಂಚೆ. ಭಗವಂತನಿಗೂ ಅನ್ನಿಸ್ಬಿಡ್ತು. ಹಾಗಾಗಿ ಸ್ತಂಭವನ್ನು ನಡೆದು ಬಂತು ರೂಪ ಅದು. ನ ಮೃಗಂ ನ ಮಾನುಷ್ಯಂ, ನ ಮೃಗಂ ನ ಮಾನುಷ್ಯಂ, ಮೃಗವೂ ಅಲ್ಲ ಮನುಷ್ಯನೂ ಅಲ್ಲ. ಮೃಗವೂ ಹೌದು ಮನುಷ್ಯನೂ ಹೌದು. ಇಲ್ಲಿಂದ ಮೇಲೆ ಮೃಗ, ಇಲ್ಲಿಂದ ಕೆಳಗೆ ಮನುಷ್ಯಾಕಾರ. ಆದರೆ ಮೃಗ ಮನುಷ್ಯ ಎರಡೂ ಅಲ್ಲದು, ಅದು ಎರಡನ್ನು ಮೀರಿದ ದೈವಶಕ್ತಿ ಇದು. ನರಸಿಂಹ ಅತ್ಯುಗ್ರವಾದ ರೂಪ ಅದು, ಅತ್ಯಂತ ದಾರುಣವಾದ, ಅತ್ಯಂತ ಭಯಂಕರವಾದ ರೂಪ ಅದು. ಆ ನರಸಿಂಹ ಬಾಯಿ ತೆರೆದರೆ ಆ ಹಲ್ಲಿನ ಕಾಂತಿಗೆ ಕಣ್ಣು ಕೊರೆಯಿಸಿ ಹೋಗ್ತಿತ್ತಂತೆ, ಸಾವಿರ ಸೂರ್ಯರ ಒಟ್ಟಿಗೆ ಒದಗಿಸಿದಾಗೆ. ಅಂಥ ದಂತಕಾಂತಿ ಅದು. ಆ ಹಲ್ಲಿನ ತೀಕ್ಷ್ಣತೆಗೆ ಎದೆಯೇ ಒಡೆದೋಗ್ಬೇಕು ಅಂಥದ್ದು. ಅದು ಸಿಂಹಕ್ಕೆ ಸಟೆ ಅಂತ ಹೇಳ್ತಾರೆ, ಕೇಸರ ಅದಿರ್ತದಲ್ಲ ಸಿಂಹಕ್ಕೆ, ಅದನ್ನು ಸಟೆಯನ್ನು ಕೊಡವಿದಾಗ ನಕ್ಷತ್ರಗಳು ಕಳಚಿ ಬಿಡ್ತಿದ್ವಂತೆ. ಎಲ್ಲಿಂದ ಎಲ್ಲಿಗೂ ವ್ಯಾಪಿಸಿದೆ ಆ ರೂಪ ಅದು, ಎಲ್ಲಿ ಬುಡ ಎಲ್ಲಿ ತುದಿ ಅಂತಲೇ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ರೂಪ. ಆ ಸಟಾಮಂಡಲ, ಆ ಕಣ್ಣುಗಳು, ಆ ಕೋರೆ ದಾಡೆಗಳು, ಅದರ ತೀಕ್ಷ್ಣವಾಗಿರ್ತಕ್ಕಂಥ ಪಂಜ ಉಗುರುಗಳು, ಅತ್ಯಂತ ಭಯಂಕರವಾಗಿರ್ತಕ್ಕಂಥ ರೂಪ ಸಿಂಹದ್ದು. ನೃಸಿಂಹ, ನೃಸಿಂಹ ಅನ್ನೋದೇ ಅದು ಆ ಭಯಂಕರತ್ವಕ್ಕೆ ಒಂದು ಉದಾಹರಣೆ. ಉಗ್ರಂ ವೀರಂ ಮಹಾವಿಷ್ಣು ಉದ್ದಕ್ಕೆ ಆ ಶ್ಲೋಕ ಅಲ್ಲ ಅಂತದೇ ಇದು ಪೂರ್ತಿ. ಮೃತ್ಯು ಮೃತ್ಯುಂ ನಮಾಮಿ ಮತ್ಮುಕ್ತ ಇರ್ತದೆ. ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಜ್ವಲಂತಂ ಸರ್ವತೋಮುಖಂ. ಆ ರೂಪ ಹೇಗಿತ್ತು ಅಂದರೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯು ನಮಾಮ್ಯಹಂ. ಆ ರೂಪದಲ್ಲಿ ಬಂದು ಹಿರಣ್ಯಕಶಿಪುವನ್ನು ಕೀಟದ ಹಾಗೆ ಸಂಹಾರ ಮಾಡ್ತಾನೆ ನೃಸಿಂಹ. ನಿಮಗೆ ಆ ಕಥೆ ಗೊತ್ತೇ ಇದೆ. ತೊಡೆ ಮೇಲೆ ಮಲಗಿಸಿಕೊಂಡು ಕರುಳು ಬಗೆದು ಕೊರಳಿಗೆ ಮಾಲೆಯಾಗಿ ಹಾಕ್ಕೊಳ್ತಾನೆ ಅದನ್ನು ಅಂತ. ಕರುಳು ಕುಡಿಯ ಬಗ್ಗೆ ಒಂದಿಷ್ಟು ಮಮತೆ ಎಲ್ಲಿ ಅದನ್ನು ಕರುಳು ಇದ್ದೆ ಅಂತ ಹೇಳಿ ಅದಕ್ಕೆ ಕರುಳು ಬಗೆದ. ಎಲ್ಲರೂ ಉಂಟ ಪ್ರೀತಿಯಿಂದ ನೋಡೋಣ ಅಂತ. ಒಂದು ಕಿಂಚಿತ್ತಾದರೂ ತಂದೆ ಆಗಿದ್ದಕ್ಕೆ ಪ್ರೀತಿಯ ಸೆಲೆ ಒಂದು ಬಿಂದು ಆದರೂ ಉಂಟ ಅಂತ ಕರುಳನ್ನು ಉಗಿದು ನೋಡಿದ. ಅವನೆಂಥವನು ಅಂದರೆ ಕೊಲ್ಲುವ ಶತ್ರುವನ್ನು ಕೂಡ, ತಾನು ಯಾರನ್ನು ಕೊಲ್ಲಬೇಕು ಆ ಶತ್ರುವನ್ನು ಕೂಡ ಮಡ್ಲಲ್ಲಿ ಹಾಕ್ಕೊಡ್ತಾನೆ ಅಂತ. ಅಂದರೆ ಹಿರಣ್ಯಕಶಿಪುವನ್ನು ಹಾಕ್ಕೊಂಡಿದ್ದ ಜಾಗ ಯಾವುದಂದ್ರೆ ಮಡ್ಲು ಅಂತ. ಏನೋ ಇದೆ ನೋಡಿ ಇಲ್ಲಿ, ಈಗ ಕೊಲ್ಲದವ್ರು ಹೇಗಾದ್ರು ಕೊಲ್ಬೋದಲ್ವಾ. ಮಡ್ಲಿಗೆ ಹಾಕ್ಕೊಂಡಿದ್ದೇನು ಅಂದರೆ ನಿಜವಾಗಿ ಎದೆ ಸೀಳ್ತಾ ಇದ್ರು, ಹೊಟ್ಟೆ ಸೀಳ್ತಾ ಇದ್ರು, ಒಳಗೆಲ್ಲೋ ಮಮತೆ ಇದೆ, ಮಾತೃತ್ವ ಇದೆ. ಮೇಲ್ನೋಟಕ್ಕೆ ಅತಿ ದಾರುಣವಾದ ಕ್ರಿಯೆ ಆದರೂ ಒಳಗೆಲ್ಲೋ ಆ ಜೀವವನ್ನು ಉದ್ಧಾರ ಮಾಡುವ ಭಾವ ಇದೆ, ಸೀಳ್ತಾ ಇರೋದು ಹೊಟ್ಟೆಯನ್ನು. ಆದರೆ ಅದರ ಜೊತೆಯಲ್ಲಿ ಪಾಪವನ್ನು ಸೀಳ್ತಾ ಆ ಜೀವವನ್ನು ಉದ್ಧಾರ ಮಾಡ್ತಾ ಇದ್ದೇನೆ ಅನ್ನೋ ಲಕ್ಷಣಗಳು ಅದು. ಹಾಗಾಗಿ ಮಡ್ಲಲ್ಲಿ ಮಲಗಿಸ್ಕೊಂಡು ಯಾರೂ ಪ್ರಪಂಚದಲ್ಲಿ ಮಾಡಿಲ್ಲ ಆ ಕೆಲಸ. ನಾನು ಮಡ್ಲಲ್ಲಿ ಮಲಗಿಸ್ಕೊಳ್ಳೋದು ಯಾವಾಗಲೂ ಮಮತೆ ಇದ್ದಾಗ ಮಾತ್ರ. ಹಾಗಾಗಿ ಕಂಬದಿನೋ ಬಿಂಬದಿನೋ ಮೋಕ್ಷದ ಅವರು ಹಿಂಗಾಯಿತು, ಅವನು ಮೋಕ್ಷ ಆಗಿದ್ದೆ ಹಿರಣ್ಯಕಶಿಪುವಿಗೆ, ಅದೇ ಕಾರಣಕ್ಕೆ ಮೋಕ್ಷ ಆಗಿತ್ತು. ಮಮತೆ ಕೆಲಸ ಮಾಡಿದೆ ಇಲ್ಲಿ. ಭಯಂಕರವಾದ ರೂಪ, ದೇವತೆಗಳೆಲ್ಲ ಓಡೋದ್ರಂತೆ. ರಾಕ್ಷಸರ ಯಾವಾಗೂ ಮೊದಲೇ ಅಡ್ರೆಸ್ ಇಲ್ಲ, ಯಾವ್ಯಾವ್ದು ಯಾವುದೋ ದಿಕ್ಕಿಗೆ ಪಲಾಯನ ಮಾಡಿಬಿಟ್ಟಿದ್ದಾರೆ. ದೊಡ್ಡ ಸೂರ್ಯ ದೊಡ್ಡ ಬೆಳಕು ಬರುವಾಗ ಕತ್ತಲೆ ಎಲ್ಲಿಗೆ ಓಡೋಯ್ತು ಅಂತಲೇ ಗೊತ್ತಾಗದಿರುವ ಹಾಗೆ ಓಡಿ ಹೋಗುವ ಹಾಗೆ ದೈತ್ಯರು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ದೇವತೆಗಳೇ ಓಡಿ ಹೋಗಿದ್ದಾರೆ, ದೈತ್ಯರು ಮಾತ್ರ ಅಲ್ಲ, ದೇವತೆಗಳು ಕೂಡ ಹತ್ರ ಬರೋಕ್ಕೆ ಭಯ ಆಯಿತು, ಧೈರ್ಯ ಬರಲಿಲ್ಲ ಅಂತ ಅವ್ರು ಯಾರಿಗೂ. ಕೊನೆಗೆ ಲಕ್ಷ್ಮಿಗೂ ಹತ್ರ ಬರೋಕ್ಕೆ ಧೈರ್ಯ ಇಲ್ವಂತೆ ಅಲ್ವಾ. ನೀವು ಲಕ್ಷ್ಮಿಯ ಸುಮಾರು ಜನ ಕೂತಿದ್ದೀರಿ, ನಿಮಗೂ ಸ್ವಲ್ಪ ಅನುಭವ ಇದೆಯೋ ಯಾರಿಗೆ ಗೊತ್ತು. ಮನೆಯವರು ನರಸಿಂಹನ ರೂಪ ತಾಳಿದಾಗ ಈಗ ಬೇಡ ಆಮೇಲೆ ನೋಡಿದ್ರಾಯ್ತು ಅಂತ ಅಲ್ವಾ. ನೀವು ಕಾಳಿ ರೂಪ ತಾಳಿದಾಗಲೂ ಹಾಗೆ ಅಂತ ಅವ್ರು ಈಗ ಮಾತಾಡ್ಸೋದು ಬೇಡ, ಕಾಫಿ ಬೇಕೇ ಬೇಕಾದರೂ ಆಮೇಲೆ ಗಂಟೆ ಬಿಟ್ಟು ಕೇಳಿದ್ರಾಯ್ತು ಸ್ವಲ್ಪ ಶಾಂತ ಆಗಲಿ ಅಂತ. ಹಾಗೆ ಲಕ್ಷ್ಮಿಗೂ ಏನು ಅಂದರೆ ತ್ರಿಭುವನ ಕುಟುಂಬಿಯ ಕುಟುಂಬಿನಿ ಅವಳು ಲಕ್ಷ್ಮಿ ಅಂದರೆ, ವಿಶ್ವ ಕುಟುಂಬಿಯ ಕುಟುಂಬಿನಿ, ವಿಶ್ವ ಮಾತೆ ಅವಳು. ಅವಳಿಗೇನು ಭಯ, ಸಮುದ್ರದಿಂದ ಎದ್ದು ಬಂದವಳು,
ಆದರೆ ಅವತ್ತು ಮಾತ್ರ ನಮ್ಮ ಯಜಮಾನರು ಯಾವತ್ತೂ ಈ ಥರ ಇದ್ದಿದ್ದಿಲ್ಲ ಅಂತ ಅವ್ರಿಗಾಗೋಯ್ತು ಅಂತ ಅನ್ಸಿರ್ತೀನಿ. ಇಷ್ಟು ಸಿಟ್ಟು, ಇಷ್ಟು ಉಗ್ರತೆ. ಅವಳೇ ಹತ್ತಿರ ಬರದೆ ದೂರ ಹೋಗಿ ನಿಂತ್ಬಿಟ್ಲಂತೆ ಲಕ್ಷ್ಮಿಯನ್ನು. ಆದರೆ ಅಲ್ಲಿ ಓಡದೆ ಇದ್ದವನು ಒಬ್ಬ ಮಾತ್ರ, ಮಗು ಪ್ರಹ್ಲಾದ. ನರಸಿಂಹನ ಆ ಜ್ವಾಲಾ ಮಾಲೆಗಳಿಂದ ಕೂಡಿದ ಅತ್ಯಂತ ದಾರುಣವಾದ ರೂಪವನ್ನು ಕಂಡು ಎದೆ ಒಡೆಯದೇ ಇದ್ದವನು, ಪಲಾಯನ ಮಾಡದೇ ಇದ್ದವನು ಪ್ರಹ್ಲಾದನೊಬ್ಬನೇ. ಧೈರ್ಯವಾಗಿ ನಿಂತಿದ್ದಾನೆ, ಅವನಿಗೆ ಪ್ರೀತಿ ಭೀತಿ ಇಲ್ವೋ ಇಲ್ಲ, ಸ್ತುತಿ ಮಾಡ್ತಾನೆ. ಆ ಘೋರ ರೂಪಕ್ಕೂ ಪ್ರೀತಿ ಬಂತಂತೆ ಪ್ರಹ್ಲಾದನನ್ನು ನೋಡಿ, ಆ ಮಗುವನ್ನು ನೋಡಿ ಅದಾಗ್ತದೆ ಹಾಗೆ ಅಂತ. ಅಂದರೆ ನಿಜವಾಗಿ ಎತ್ತರದವರಾದರೆ ಮಗುವನ್ನು ಕಂಡಾಗ ಪ್ರೀತಿ ಬರಬೇಕು, ಪುಟ್ಟ ಮಗುವನ್ನು ಕಂಡಾಗ ಮಮತೆ ವಾತ್ಸಲ್ಯ ಉಕ್ಕಿ ಹರಿಬೇಕು. ಮಗು ಅಂದರೆ ಅದು ಅಂತ ಅಂದರೆ ಎದುರಿರುವವರಲ್ಲಿ ಪ್ರೀತಿ ವಾತ್ಸಲ್ಯಗಳನ್ನು ಉಕ್ಕಿಸುವಂಥ ಶಕ್ತಿ ಇರ್ತದೆ. ಅದಕ್ಕೆ ನಮ್ಮಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ನಮಗೆ ಹಾಗಾಗದಿರ್ಬೋದು ಅಷ್ಟೇ ಹೋಗುತ್ತೆ, ಇಲ್ಲದೆ ಹಾಗಾಗಬೇಕು. ಚಿಕ್ಕ ಮಗುವನ್ನು ಕಂಡಾಗ ಹಾಗಾಗಬೇಕು. ಹಾಗಾಯಿತು, ನರಹರಿಗೂ ಹಾಗಾಯಿತು, ನರಸಿಂಹನಿಗೂ ಹಾಗಾಯಿತು. ಅಷ್ಟೆಲ್ಲ ಇತ್ತಲ್ಲ ಕ್ರೋಧ, ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಸಾಲದು ಅಂತ ಕರುಳನ್ನು ಕೊರಳೆಗೆ ಮಾಲೆಯಾಗಿ ಹಾಕ್ಕೊಳ್ಳುವಷ್ಟು ಕ್ರೋಧ ಇತ್ತಲ್ಲ. ರೌದ್ರ ಬಿಭತ್ಸ ಪ್ರಹ್ಲಾದನನ್ನು ಕಂಡಾಗ ಎಲ್ಲ ಶಾಂತವಾಯಿತು. ಇಳಿದು 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 ವಾತ್ಸಲ್ಯ ಉಕ್ಕಿ ಬಂತು ಆ ಸ್ಥಾನದಲ್ಲಿ. ಎತ್ತಿ ತೊಡೆ ಮೇಲೆ ಕೂರಿಸ್ಕೊಡ್ತಾನೆ ಪ್ರಹ್ಲಾದನನ್ನು. ಅವನಿಗೇನು ಭಯ ಇಲ್ಲ, ಅದೇ ತೊಡೆ ಮೇಲೆ ಮೊದಲು ಅಪ್ಪನ ಕಥೆ ಏನಾಗೋಗಿದೆ. ಆದರೆ ಬೇಸರವೂ ಇಲ್ಲ, ನನ್ನ ಅಪ್ಪನ ಯಾಕೆ ಕೊಂದೆ ಅಂತ ಬೇಸರವೂ ಇಲ್ಲ. ಎಷ್ಟೋ ಸತಿ ಏನಾಗ್ತದೆ ಅಂದರೆ ಅಪ್ಪ ಮಗ ಎಂಥ ವಿರೋಧ ಇದ್ದರು ಇನ್ನೊಬ್ಬರಿಗೆ ಒಂದು ಎರಡು ಏಟು ಹಾಕಿದ್ರೆ ಅಷ್ಟೊತ್ತಿಗೆ ಅಪ್ಪ ಮಗ ಒಂದಾಗ್ಬಿಡ್ತಾರೆ. ಆ ಸಮಯದಲ್ಲಿ ಇಲ್ಲಿ ಅಂಥ ಯಾವ ಅಮೋಹವೂ ಇಲ್ಲ. ಅವನಿಗೆ ಮುಕ್ತಿ ಸಿಗಲೇನು ಆಶಂಸೆ ಇರ್ಬೋದು ಹೆಚ್ಚು ಹೆಚ್ಚು ಒಂದು ಹೊರತು ತಪ್ಪಿಗೆ ಶಿಕ್ಷೆ ಅದು ಒಳ್ಳೆಯದು. ತಪ್ಪು ಮಾಡಿದವನಿಗೆ ಶಿಕ್ಷೆ ಬಂದಾಗ ಅವನ ತಪ್ಪಿಗೆ ಪರಿಮಾರ್ಜನೆ ಆಗ್ತದಲ್ವಾ, ಆತ್ಮಶುದ್ಧಿ ಅದು, ಜೀವಶುದ್ಧಿ ಅದು. ನಮ್ಮಲ್ಲಿ ಶಿಕ್ಷೆಯ ವಿಧಾನಗಳು ಬಂದಿದ್ದೇ ಹೇಗೆ, ತಪ್ಪನ್ನು ತೊಳೆಯುವಂಥ ವಿಧಾನಗಳು ಹೊರತು ಒಬ್ಬರನ್ನು ಪೀಡಿಸಲಿಕ್ಕೆ ಶಿಕ್ಷೆಗಳಿಲ್ಲ. ಜೀವಕ್ಕೆ ಪಾಪದ ಲೇಪವಾದಾಗ ಅದನ್ನು ತೊಳೆಯೋದಕ್ಕೆ ಶಿಕ್ಷೆಗಳು. ನಾವು ಆ ಕ್ಲೇಶಗಳನ್ನು ಅನುಭವಿಸಿದಾಗ ಜೀವ ಶುದ್ಧ ಆಗ್ತದೆ, ಆತ್ಮಶುದ್ಧ ಆಗ್ತದೆ. ಅದಕ್ಕಾಗಿ ಅವೆಲ್ಲವೂ ಕೂಡ. ಹಾಗಾಗಿ ಅವನಿಗೆ ಬೇರೆ ಯಾವ ಮೋಹವೂ ಇಲ್ಲ, ಭಗವಂತನ ತೊಡೆಯನ್ನು ಇರ್ತಾನೆ ಅವನು. ಪ್ರಹ್ಲಾದನ ದೇವರು ಅಂದರೆ ಅಂಥದ್ದು, ಅತಿ ಸೌಮ್ಯ ಮೂರ್ತಿ ಭಕ್ತ ಅಂದರೆ ಅಂದರೆ ಅಂತಹ ಮುಗ್ಧ ರೂಪ ಅದು ಭಕ್ತ ಅಂದರೆ. ಆದರೆ ದೇವರು ಅತ್ಯಂತ ರೌದ್ರ ರೂಪ, ಭಯಾನಕ ರೂಪ. ಆದರೆ ಅದು ಕೂಡ ಶಾಂತವಾಗಿ ಹೋಯಿತು, ವಾತ್ಸಲ್ಯ ತುಂಬಿ ಹರಿಯಿತು ಅಲ್ಲಿಯೂ ಕೂಡ. ಆಮೇಲೆ ಲಕ್ಷ್ಮಿ ಧೈರ್ಯ ಬಂತಂತೆ. ಪ್ರಹ್ಲಾದ ಶಾಂತ ಮಾಡಿದ ಮೇಲೆ ಲಕ್ಷ್ಮಿಗೆ ಧೈರ್ಯ ಬಂತು ಹತ್ತಿರ ಬರೋದಕ್ಕೆ. ಇಲ್ಲಿ ಲಕ್ಷ್ಮಿಗೂ ಕೂಡ ಹತ್ತಿರ ಬರೋಕ್ಕೆ ಧೈರ್ಯ ಇಲ್ಲ, ಮಹೋಗ್ರವಾಗಿರ್ತಕ್ಕಂಥ ರೂಪ. ಇದನ್ನು ಯಾಕೆ ನೆನಪಡ್ಕೊಂಡು ಅಂದರೆ ಈ ನಿರ್ಭಯತ್ವ ಅನ್ನೋದು ಹೇಗಿರಬೇಕು, ಪ್ರಹ್ಲಾದನಿಗೆ ಹೇಗಿತ್ತು ನೋಡಿ. ನಾವು ಅದನ್ನು ಸಾಧನೆ ಮಾಡಬೇಕು, ನಿರ್ಭಯತ್ವವನ್ನು, ಭಯವನ್ನು ಮೀರಿ ನಿಲ್ಲಬೇಕು, ಭಯವನ್ನು ಮೆಟ್ಟಿ ನಿಲ್ಲಬೇಕು. ಯಾಕೆಂದರೆ ಭಯವೆಂಬುದು ಭ್ರಮೆ ಒಂದು, ಹೊರತು ಬೇರೆ ಏನೂ ಅಲ್ಲ. ನಾವು ಏನು ಹೋಗ್ತದೆ ಅಂತ ಅಂದ್ಕೊಳ್ತೇವೋ ಅದು ಯಾವ ಥರ ಹೋಗಲೇಬೇಕು. ಅದು ನಮಗೆ ಭಯ ಆಗಬೇಕಾದ್ರೆ ಪ್ರಾಣ ಹೋಗ್ತದೆ ಅಂತ ಭಯ, ಯಾವ ಥರ ಹೋಗಲೇಬೇಕು. ಅದು ಯಾರನ್ನು ಕಳ್ಕೊಳ್ತೇವೆ ಅಂತ ಭಯ, ಯಾವತ್ತೂ ಕಳ್ಕೊಳ್ಳೇಬೇಕು ನಾವು ಅದನ್ನು. ಯಾವತ್ತೋ ಕಳ್ಕೊಳ್ಳೋದು ಅಡ್ಡಿ ಇಲ್ಲ, ಈಗಲೇ ಕಳ್ಕೊಳ್ಳೋದಾದರೆ ನಿನಗೆ ನಿನ್ನ ಕರ್ಮದಲ್ಲಿ ಇದ್ದರೆ ಅದು ನೀನು ಕಳ್ಕೊಳ್ಳೋದೇ ಇಲ್ಲ ಅದನ್ನು. ಯಾರೇನು ಬಂದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ. ನಿನ್ನ ಕರ್ಮ ಇದ್ದರೆ ಅದಕ್ಕೆ ಬೇಕಾದ ಪುಣ್ಯ ಸಂಪಾದನೆ ಮಾಡಿದರೆ ನಿನ್ನಿಂದ ಅದನ್ನು ಅಗಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಸಾಮಾನ್ಯವಾದ ಮಾತು. ಇನ್ನು ಆಳಕ್ಕೆ ಹೋದರೆ ಆತ್ಮವನ್ನು ಯಾರೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಉಳಿದಿದ್ದು ಸತ್ಯ ಅಲ್ಲ, ಮತ್ತೆಲ್ಲವೂ ಮಾಯೆ. ಇದು ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಇಂದ್ರಜಾಲದ ಹಾಗೆ, ಇಂದ್ರಜಾಲಿಕ ಜಾದೂಗಾರ ರಂಗದ ಮೇಲೆ ಏನೇನೋ ಮಾಡಿ ತೋರಿಸ್ತಾನಲ್ವ, ಆಮೇಲೆ ಏನೂ ಇಲ್ಲ, ಏನೇನು ಮಾಡಿ ತೋರಿಸ್ತಾನೆ. ನಾವು ಯಾವಾಗಲೂ ಒಂದನ್ನು ತಮಾಷೆಗೆ ಉದಾಹರಣೆ ತಗೊಳ್ತೇವೆ, ನೋಟುಗಳನ್ನು ತೋರಿಸ್ತಾನು ಅಲ್ವಾ, ತೆಗಿತಾನೆ ತೆಗಿತಾನೆ ತೆಗಿತು ಎಷ್ಟು ನೋಟು ಅದು. ಕೆಲವು ಸತಿ ಅದನ್ನೇ ದೊಡ್ಡ ಚಿತ್ತಾರ ಮಾಡಿಬಿಡ್ತಾನೆ ಅಷ್ಟು ನೋಟುಗಳು. ಆದರೆ ಈ ಪರ್ಫಾರ್ಮೆನ್ಸ್ ಮುಗಿದ ಮೇಲೆ ಅವನು ದುಡ್ಡು ಕೆಡ್ತಾನೆ ನನ್ನ ಹತ್ರ. ನಿನ್ನ ಹತ್ರ ಇತ್ತಲ್ಲ ಬೇಕಾದಷ್ಟು, ಮತ್ತು ನೀನು ಸೃಷ್ಟಿ ಮಾಡ್ತೀಯಲ್ಲ, ಸೃಷ್ಟಿ ಮಾಡಿಕೊ ಅಂದರೆ ಅದು ಸುಮ್ಮನೆ ತೋರ್ಸೋಕ್ಕೆ ಮಾತ್ರ, ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗೆ ಪ್ರಪಂಚವಿಲ್ಲ. ಹಾಗಾಗಿ ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು, ನೀ ತಂದಿರೋದು ಏನು ಕಳ್ಕೊಳ್ಳೋದಕ್ಕೆ, ನಿನ್ನ ಸ್ವಂತದ್ದೇನಿದೆ ಹೇಳು. ಇಲ್ಲಿ ಬರುವಾಗ ಏನು ತಂದೆ, ನಿನ್ನದು ಯಾವುದೂ ಇಲ್ಲ. ಇಲ್ಲಿ
ಎಲ್ಲವೂ ಇಲ್ಲಿ ಸಿಕ್ಕಿದ್ದು ನಿನಗೆ, ಮತ್ತು ಇಲ್ಲಿಗೆ ಇರುವಂಥದ್ದು, ಹೋಗ್ತಾ ತಗೊಂಡೋಗೋಗಿಲ್ಲ ಅದನ್ನು, ಇಲ್ಲಿ ಬಿಟ್ಟು ಹೋಗುವಂಥದ್ದು. ಆದರೆ ಇದು ಯಾವುದು ಇಲ್ಲದಿದ್ರೂ ಸುಖವಾಗಿ ಇರೋಕ್ಕೆ ಸಾಧ್ಯ ಇದೆ. ನಮ್ಮೊಳಗಿನ ಆತ್ಮ ಇದೆಯಲ್ಲ, ಅದು ಆನಂದವೇ ಆತ್ಮ, ಆನಂದಕ್ಕೆ ಆತ್ಮ ಅಂತ ಹೆಸರು. ಅದನ್ನು ನಿನಗೆ ಗುರುತಿಸಲು ಸಾಧ್ಯ ಆಗಿಬಿಟ್ರೆ ಇದರ ಮೇಲೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ನೀನು. ಸುಖಕ್ಕಾಗಿ ಹೊರಗಿನ ಯಾವ ವ್ಯಕ್ತಿಗಳ ಮೇಲೆ, ವಸ್ತುಗಳ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಅದು ಸುಖ ಕೊಡೋದಿಲ್ಲ ಅದು ಅಂತ. ನೀವು ಯಾವುದನ್ನು ಸುಖ ಅಂದ್ಕೊಂಡ್ರು ಅದು ಕ್ಷಣ ಸುಖ ಕ್ಷಣ ದುಃಖವೇ ಇದು, ಹೊರತು ಶಾಶ್ವತ ಸುಖವನ್ನು ಕೊಡೋದಿಲ್ಲ. ಶಾಶ್ವತ ಸುಖವನ್ನು ಕೊಡೋದು ಒಳಗಡೆಗಿದೆ ಅದು. ಆ ಸುಖಕ್ಕೆ ಆತ್ಮ ಅಂತ ಹೆಸರು, ಆ ಸುಖಕ್ಕೆ ನಾನು ಅಂತ ಹೆಸರು. ಅದು ಸಿಕ್ಕಿದರೆ ಮತ್ತೆ ನನ್ನನ್ನು ಯಾರೂ ದುಃಖ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಭಯ ಎಲ್ಲಿಂದ, ಭಯ ಯಾವ ಥರದ್ದು? ಹಾಗಾಗಿ ಜನಕ ಶುಕನಿಗೆ ಹೇಳಿದ, ನಭಿಭೇತಿ ಪರೋ ಯಸ್ಮಾತ್ ನಭಿಭೇತಿ ಪರಾಚಯ, ಭಯ ಪಡಲೂಬಾರದು ಭಯ ಕೊಡಲೂಬಾರದು. ಅವನು ಜ್ಞಾನಿ, ಅವನಿಂದ ಯಾರಿಗೂ ಭಯವಿಲ್ಲ, ಅವನಿಗೆ ಯಾರಿಂದಲೂ ಭಯವಿಲ್ಲ. ಭಯದ ವ್ಯವಹಾರವಿಲ್ಲ, ಭಯವನ್ನು ಉಂಟು ಮಾಡುವುದಿಲ್ಲ, ಭಯಗೊಳ್ಳುವುದು ಇಲ್ಲ. ಭಯ ಉಂಟು ಮಾಡೋದಿಲ್ಲ ಅಂದರೆ ಎಲ್ಲರ ಹಿತೇಶವನ್ನು, ಎಲ್ಲರ ಕ್ಷೇಮವನ್ನು ಹಾರಿಸ್ತಾನೆ. ಹಾಗಾಗಿ ಭಯವನ್ನು ಉಂಟು ಮಾಡೋದಿಲ್ಲ, ಭಯ ಪಡೋದಿಲ್ಲ. ಯಾಕೆಂದರೆ ಇದೆಲ್ಲಕ್ಕಿಂತ ಮೇಲಿದ್ದಾನು, ಅವನು ಎಲ್ಲವನ್ನು ಮೀರು ನಿಂತಿದ್ದಾನೆ. ಅವನು ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ, ಅವನು ಸರ್ವಾತ್ಮಕನಾಗಿದ್ದಾನೆ. ಅವನಿಗೆ ಯಾವ ಥರ ಭಯ? ಹಾಗಾಗಿ ಪರಮಜ್ಞಾನಿಗೆ ಸಹಜ ಅಭಯ ಅಥವಾ ನಿರ್ಭಯತ್ವ ಅನ್ನೋದು ಸಹಜ. ನಾವು ಸಾಧನೆ ಮಾಡಬೇಕು, ಸಾಧನೆ ಮಾಡಿದರೆ ದೇವರಿಗೆ ತುಂಬ ಹತ್ತಿರ ಆಗ್ತೇವೆ. ಹಾಗಾಗಿ ಹೇಡಿಗಳು ದೇವರಿಗೆ ಹತ್ತಿರ ಇಲ್ಲ, ಧೀರರು ಹತ್ತಿರ. ಧೈರ್ಯವನ್ನು ಧೀರತನವನ್ನು ಬೆಳೆಸ್ಕೊಳ್ಳಬೇಕು. ಹರೇ ರಾಮ್.